ನಮಸ್ಕಾರ. ಇವತ್ತಿನ ದಿನ ವಿಶೇಷತೆ ಏನು? ಇವತ್ತಿನ ದಿನ ವಿಶೇಷತೆ, ಅಯೋಧ್ಯ ನಗರದಲ್ಲಿ ಪೂರ್ವಕಾಲದಲ್ಲಿ ಹೇಗೆ ವೈಭವೋಪೇತವಾಗಿ ರಾಮನ ಬಂದಾಗ ರಾಮನಿಗೆ ಪಟ್ಟಾಭಿಷೇಕದ ಸಮಯದಲ್ಲಿ ಮಧುರಾ ಇದು ಅಯೋಧ್ಯ ನಗರವನ್ನು ಹೇಗೆ ದಶರಥ ಇವರು ಭರತ ಅವರೆಲ್ಲ ಅವ್ರಿಗೆ ಒಪ್ಪಿಸಿದ್ರು, ಅದೇ ರೀತಿಯಾಗಿ ಇವತ್ತು ಅದೇ ಥರ ರಾಜ ಒಂದು ಇದಕ್ಕೆ ಆ ಒಂದು ರಾಜನ ಪಾದಕ್ಕೆ ಅದನ್ನು ಸಮರ್ಪಿಸಿ ವಿಶೇಷವಾಗಿ ಕೊಂಡಾಡಿ ಪ್ರಪಂಚ ಎಲ್ಲ ಕೊಂಡಾಡಿ ದೇವ್ರನ್ನ ರಾಮನಿಗೆ ವಿಶೇಷವಾಗಿ ಭಕ್ತಿ ತೋರ್ಪಡಿಸ್ತಾ ಇದೆ. ಇದು ಎಲ್ಲ ಕಡೆನೂ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ಇದ್ರ ಕಡೆ ವಿಜೃಂಭಣೆಯಿಂದ ಬೆಳಗ್ಗೆಯಿಂದ ಸಾರೋದ್ಧರವಾಗಿ ದೇವರಿಗೆ ವಿಶೇಷವಾದ ಪೂಜೆಗಳು, ಅಭಿಷೇಕ, ಆಮೇಲೆ ಅಲಂಕಾರಗಳು. ಬೆಳಗ್ಗೆ ಇಲ್ಲಿ ಹೋಮ ಆಗಿದೆ, ಆಮೇಲೆ 108 ಕಲಶಗಳ ಅಭಿಷೇಕ ಆಗಿದೆ. ಸಂಜೆ ಸಾಯಂಕಾಲ 5-6 ಕಲ್ಯಾಣೋತ್ಸವವಾಗಿದೆ ರಾಮನ ಪರ. ಇದಕ್ಕೋಸ್ಕರ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ, ಲೋಕ ಕಲ್ಯಾಣವಾಗಲಿ, ಲೋಕ ರಕ್ಷಣೆಯಾಗಲಿ ಅಂತ ಹೇಳ್ಬಿಟ್ಟು ವಿಶೇಷ ಕಲ್ಯಾಣೋತ್ಸವ ಅದೆಲ್ಲ ಏರ್ಪಡಿಸಿಕೊಂಡು ಮಾಡಿದ್ವಿ. ಈ ರಾಮನ ವಿಶೇಷ ಏನು ಅಂದರೆ, ರಾಮ ಎಲ್ಲರಿಗೂ ಕೂಡ ಬಹಳ ಪವಿತ್ರವಾದ, ಪವಿತ್ರದಲ್ಲಿ ಪವಿತ್ರವಾದ. ರಾಮನ ಹೆಸರು ಹೇಳಿದರೆ ಸರಿ, ಅವನ ಹೆಸರು ಹೇಳಿದ್ರೆ ನಾವು ಪುಣ್ಯ ಫಲಗಳಾಗ್ಬಿಡ್ತೀವಿ. ನಾವು ಎಷ್ಟೇ ಪಾಪ ಇದ್ದರೂ ಕೂಡ ಅದೆಲ್ಲ ಇದರಲ್ಲಿ ದೇವರಲ್ಲಿ ಸೇರಿಕೊಂಡು ನಾವು ಪುನೀತರಾಗ್ತೀವಿ. ಆ ಒಂದು ಶಕ್ತಿ ರಾಮನಿಗಿದೆ, ದೇವರುಗಳಿಗೆಲ್ಲ ಇದೆ, ಆದರೂ ಕೂಡ ರಾಮನಿಗೆ ಒಂದು ವಿಶೇಷವಾದ ಒಂದು ವಿಶ್ಲೇಷಣೆ. ರಾಮ ಹೃದಯವಂತ, ಆಮೇಲೆ ದೇವನೂ ಹೌದು ಮನುಷ್ಯನೂ ಹೌದು. ರಾಮ ಅಂದರೆ ದೇವನೇ, ದೇವರುಗಳಿಗೆಲ್ಲ ದೇವನೇ, ಆದರೆ ಮನುಷ್ಯ ರೂಪದಲ್ಲಿ ನಮ್ಮ ಕರ್ನಾಟಕದಲ್ಲೂ ಬಹಳ ಕಡೆ ಹೆಜ್ಜೆ ಇಟ್ಟು ಪುನೀತ ಕರ್ನಾಟಕದ ಭೂಮಾತನ ಪುನೀತರಾಗಿ ಮಾಡಿದ್ದಾರೆ ರಾಮ. ಬಹಳ ಕಡೆ ಹೆಜ್ಜೆ ಇಟ್ಟಿದೆ, ಈಜುಕೊಳ್ಳು ಕೂಡ ಕೆಲವು ಕಡೆ ನೋಡ್ಬೋದು ರಾಮ ಪಾದ ಇಟ್ಟಿರೋ ಜಾಗ. ಆಮೇಲೆ ಸೀತಾದೇವಿಗೆ ದಾಹ ಆದಾಗ ರಾಮ ದಾಹ ಅಂತ ಇದ್ದರೆ ಒಂದು ಬಿಲ್ಲು ಬಿಟ್ಟು ಬೆಟ್ಟದ ಮೇಲೆ ಒಂದು ಬಿಲ್ಲು ಬಿಟ್ಟು ಅದರ ನೀರು ಉದ್ಭವಿಸಿರುವಂಥ ಒಂದು ಕಾಲದಲ್ಲಿ ಈಗಲೂ ಕೂಡ ಅದು ಚಿಮ್ಮುತ್ತಾ ಇರುತ್ತೆ ರಾಮನ ಒಂದು ಶಕ್ತಿ ಅಂತ. ರಾಮ ಲಂಕೆಗೆ ಹೋಗಲು ಸಮುದ್ರನ ಹೇಗೆ ದಾಟಿ ಹೋಗೋದು ಅಂತ ಹೇಳ್ಬಿಟ್ಟು ನೋಡಿ, ಅವನು ಮನಸ್ಸು ಮಾಡಿದರೆ ಒಂದು ಬಾಣ ಬಿಟ್ಟರೆ ಆ ಬಾಣದಿಂದ ನೀರೆಲ್ಲ ಆವಿಯಾಗಿ ಬಾಣ ಸೇರ್ಕೊಂಡು ಬಿಡುತ್ತೆ. ಆದರೂ ಕೂಡ ಆ ಥರ ಮಾಡಲಿಲ್ಲ ರಾಮ. ಅವಾಗ ಆಂಜನೇಯ ಸ್ವಾಮಿಗಳೆಲ್ಲ ಸೇರಿ ಚಿಕ್ಕದು ದೊಡ್ಡದು ಕಪಿವೀರರೆಲ್ಲ ಸೇರಿ ದೊಡ್ಡ ದೊಡ್ಡ ಬಂಡೆಗಳು ಅದನ್ನು ಹಾಕ್ತಾ ಇರ್ತಾರೆ. ಹಾಕ್ತಾ ಇದ್ರೆ ಎಲ್ಲ ಮುಳುಗು ಹೋಗ್ತಾ ಇರ್ತಾರೆ. ಅವಾಗ ಚಿಂತಾಕ್ರಾಂತರದು ಏನಿದು ಮುಳುಗು ಹೋಗ್ತಾ ಇದ್ದೀರಾ ಅಂತ ಬಿಟ್ಟು ಹೇಳಿದಾಗ ಒಬ್ಬರು ಅವ್ರಿಗೆ ದೊಡ್ಡವರು ಹಿರಿಯ ಆಗಿರೋರು ಹೇಳ್ತಾರೆ, ನೀವು ದೇವ್ರ ನಾಮಸ್ಮರಣೆ ಮಾಡಿಕೊಂಡು ಅಲ್ಲಿ ಹಾಕ್ತಾ ಇಲ್ಲ, ಶ್ರೀರಾಮ್ ಶ್ರೀರಾಮ್ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನಾ ರೂಪವಾಗಿ ಅದರಲ್ಲಿ ಹಾಕಿ ಅದು ನಿಂತ್ಕೊಳ್ಳಂತೆ ಅಂತ ಹೇಳ್ತಾರೆ. ಅವಾಗ ಭಕ್ತಿಪೂರ್ವ ಜೈ ಶ್ರೀರಾಮ್ ಅಂತ ಹೇಳಿ ಚಿಕ್ಕವರೆಲ್ಲ ಚಿಕ್ಕದು ದೊಡ್ಡವರೆಲ್ಲ ದೊಡ್ಡ ಬಂಡೆಗಳೆಲ್ಲ ಇದರಲ್ಲಿ ಸಮುದ್ರದಲ್ಲಿ ಹಾಕಿದರೆ ಅದು ಹಾಗೆ ತೇಲತ್ತೆ, ರಾಮಸೇತು ಅಂತ ಅದರ ಹೆಸರು. ಆಮೇಲೆ ಧನುಷ್ಕೋಟಿ ಅಂತ ಹೇಳ್ಬಿಟ್ಟು ಒಂದು ಕರೀತಾರೆ, ಎರಡು ಹೆಸರುಗಳು ಅದು ಧನುಷ್ಕೋಟಿ. ಇವ್ ಮೊನ್ನೆ ಮೋದಿ ಸರ್ ಕೂಡ ಹೋಗಿದ್ದಾರೆ ಧನುಷ್ಕೋಟಿ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ರಾಮದ ಪವಿತ್ರತೆ ಅದು. ಈ ದಿನ ಈ ದೇವಸ್ಥಾನದಲ್ಲಿ ವಿಜೃಂಭಣೆ ನಡೆದಿದೆ. ಇಲ್ಲೂ ಆಂಜನೇಯ ಸ್ವಾಮಿ ಬೆಂಗಳೂರಲ್ಲಿ ಎಷ್ಟಿದೆ, ಈ ಸುತ್ತಮುತ್ತಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಡೀತಾನೆ, ಇನ್ನೂ ನಡೀತಾನೆ, ಸಂಜೆವರೆಗೂ ನಡೆಯುತ್ತೆ ಕಾರ್ಯಕ್ರಮ. ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಈ ವಿಚಾರವಾಗಿ ಅಯೋಧ್ಯೆಯಲ್ಲಿ ನಡೆದ್ರೂ ಕೂಡ ಕರ್ನಾಟಕದಲ್ಲಾಗಿರ್ಬೋದು ಗುಜರಾತಲ್ಲಾಗಿರ್ಬೋದು ಸಾವಿರಾರು ಜನ ಏನ್ ಮಾಡ್ತಿದ್ದಾರೆ ಭಕ್ತಾದಿಗಳು ಅಂತಂದ್ರೆ, ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ, ಅಟ್ ಲೀಸ್ಟ್ ನಾವು ಇಲ್ಲಾದ್ರೂ ದರ್ಶನವನ್ನ ಪಡೆಯೋಣ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಜಕ್ಕೂ ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ? ಹೌದಮ್ಮ, ಇದು ಏನಾಗುತ್ತೆ ಅಂದ್ರೆ, ಬೆಳಗ್ಗೆಯಿಂದ ಅವ್ರ ಹೃದಯದಲ್ಲಿ ರಾಮನ್ ನೋಡ್ಬೇಕು. ಎಲ್ಲೇ ಆಗ್ಬೋದು, ಪ್ರಪಂಚದಲ್ಲಿ ಎಲ್ಲೇ ಹೋದ ಯಾವ ದೇವಸ್ಥಾನದಲ್ಲಿ ಆಗ್ಬೋದು, ಇಲ್ಲ ವಿಶಾಲವಾದ ದೇಶದಲ್ಲಿ ಆಗ್ಬೋದು, ವಿಶಾಲವಾದ ಒಂದು ಜಾಗದಲ್ಲಿ ಆಗ್ಬೋದು, ನಾ ದೇವನ ಕಣ್ ತುಂಬ ನೋಡಿ ನಾಮನ ದೇವನ ನೆನೆಸ್ಕೊಂಡು ನೀ ರಾಮ ಅಂತ ಹೇಳ್ಬಿಟ್ಟು ಒಂದು ಮೂರು ಸಲ ನೆನೆಸ್ಕೊಂಡ್ರೆ ಸಾಕು, ಆ ರಾಮನ ಪರಿಪೂರ್ಣವಾದ ಒಂದು ಆಶೀರ್ವಾದ ಸಿಗತ್ತೆ. ಎಲ್ಲಿ ಬೇಕಾದ್ರೂ ಮಾಡಿ, ಬೆಟ್ಟದ ಮೇಲೆ ನಿಂತ್ಕೋಬೋದು, ಇಲ್ಲಿ ನಿಂತ್ಕೊಂಡು ದೇವ್ರ ನಾಮಸ್ಮರಣೆ ಮಾಡ. ದೇವ್ರ ನಾಮಸ್ಮರಣೆ ಮಾಡೋಕ್ಕೆ ಇಲ್ಲಿ ಏನು ಯಾವ ಟೈಮ್ ಅವೆಲ್ಲ ಏನಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿನ ಎಲ್ಲಾದರೂ ಸರಿ, ರಾಮರ ದೇವಾಲಯಗಳಾಗಲಿ ಬೇರೆ ದೇವಸ್ಥಾನಗಳು ರಾಮನ ನೋಡೋದಾಗಲಿ, ಅಕಸ್ಮಾತ್ ಎಲ್ಲೋ ದೇವಾಲಯಗಳಿಗೆ ಹೋಗದೇ ಇರೋ ಪರಿಸ್ಥಿತಿಯಲ್ಲಿದ್ದರೆ ಮನೆಯಲ್ಲೇ ಶ್ರೀರಾಮ 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 ಅಂತೇಳ್ಬಿಟ್ಟು ಮೂರು ಸಲ ನಾಮಸ್ಮರಣೆ ಮಾಡಿದರೆ ವಯೋವೃದ್ಧರು ಅಷ್ಟೇ, ಆಮೇಲೆ ಮಕ್ಕಳಿಗೂ ಅಷ್ಟೇ, ಕೈಲಾಗದಿರೋರಿಗೂ ಅಷ್ಟೇ, ನಾವಿವರು ನಾಮಸ್ಮರಣೆ ಒಂದು 5 ಪಠನೆ ಮಾಡಿದರೆ, ಬೆಳಗ್ಗೆ ಸಾಯಂಕಾಲ ಪಠನೆ ಮಾಡಿದರೆ ಅವರಂಥ ಪವಿತ್ರವಾದವರು ಅವರಂಥ ಒಂದು ಯೋಗ್ಯವಂತರು ಇನ್ಯಾರೂ ಇಲ್ಲ ರಾಮನ. ಈಗ ರಾಮನವಮಿ ದಿನ ಜನ ಬರೋದು ಸಹಜ, ಅದು ರಾಮನವಮಿ ದಿನ ಜನ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ. ಈ ಸಮಯದಲ್ಲಿ ಅಂದ್ರೆ ಇದು ರಾಮನವಮಿನೂ ಅಲ್ಲ ಏನೂ ಅಲ್ಲ, ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಗೋಸ್ಕರ ಜನರು ಇಲ್ಲಿ ಬಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ಇಷ್ಟು ವರ್ಷ ಆಯ್ತಲ್ವಾ ಎಕ್ಸ್ಪೀರಿಯನ್ಸ್ ಅಲ್ಲಿ, ಈ ತರದ ಒಂದು ಘಟನೆ ನಡೆದಿದ್ದು ಯಾವಾಗಾದ್ರೂ? ಸುಮಾರು ಸಲ ನೋಡಿದ್ವಿ, ಅಂದ್ರೆ ಈ ಒಂದು ಅಮೂಲ್ಯವಾದ ಒಂದು ಸಮಯ ನಾವು ನೋಡಿದ್ವಿ. ನಮ್ಮ ಏಜಲ್ಲಿ ನಮ್ಮ ಸಮಯದಲ್ಲಿ ಬಹಳ ಕಡೆ ಒಂದು
ದೇವರ ಬಗ್ಗೆ, ರಾಮರ ಬಗ್ಗೆ, ಬೇರೆ ದೇವರವ್ರ ಬಗ್ಗೆ ಉತ್ಸವಾದಿಗಳು ಅದೆಲ್ಲ ಚೆನ್ನಾಗಿ ಕಣ್ ತುಂಬ ನೋಡಿದ್ವಿ. ಅಂದರೆ ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ಪುಣ್ಯ ದಿನ, ವಿಶೇಷವಾದ ಭಕ್ತರಿಗೆ ಅನುಗ್ರಹ ಮಾಡುವಂಥ ಒಂದು ವಿಶೇಷವಾದ ಸೌಲಭ್ಯದಿಂದ ರಾಮ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾನೆ. ಇದು ಲೋಕ ಕಲ್ಯಾಣವಾಗುತ್ತೆ, ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಸಂಕೇತ. ಇವತ್ತು ದೇವರು ನೆನೆಸ್ಕೊಂಡ್ರೆ ದೇವಾಲಯಗಳು ಪೂಜೆ ಮಾಡೋದೆ ಒಂದು ವಿಶೇಷ, ದೇವಾಲಯ ನೋಡೋದೆ ಒಂದು ಕಣ್ ತುಂಬ ನೋಡೋದೆ ನಮಗೆ. ನಾವು ಇನ್ನು ನಾವು ಇದಾಗಿ ನಾವು ಪ್ರಜೆಗಳಾಗಿ ದೇವರನ್ನ ಕಣ್ ತುಂಬ ದೇವರ ದೇವಾಲಯಗಳು ನೋಡಿದರೆ ನಮಗೊಂದು ವಿಶೇಷವಾದ ಒಂದು ಪುಣ್ಯ ಲಭಿಸುತ್ತೆ, ಆಶೀರ್ವಾದ. ಈಗ ಕಾಶಿಯ ವಿಶ್ವನಾಥ ಅಥವಾ ಮಥುರಾದ ಶ್ರೀಕೃಷ್ಣ, ಇದೆಲ್ಲ ಒಂದು ಪ್ರವಾಸಿಗರಿಗೆ ಒಂದೊಳ್ಳೆ ನೋಡುವಂತಹ ತಾಣವಾಗಿದೆ. ಅಂದರೆ ದೇವಸ್ಥಾನಕ್ಕೆ ಪ್ರವಾಸಿಗರು, ವಿದೇಶಿ ಪ್ರವಾಸಿಗರು ಬಂದರೆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಹಾಗೆ ಈಗ ಅಯೋಧ್ಯೆಯಲ್ಲಿರುವ ಶ್ರೀರಾಮನು ಕೂಡ ಅಷ್ಟೇ ಸ್ಥಾನವನ್ನು ತೆಗೆದುಕೊಳ್ತಾರಾ ಅಥವಾ ಅನ್ನುವಂತಹ ಮಾತುಗಳು ಕೇಳ್ಬರ್ತಾರೆ. ನಿಮ್ಗೆ ಏನನ್ಸುತ್ತೆ, ಅಷ್ಟೇ ಸ್ಥಾನವನ್ನು ತೆಗೆದುಕೊಳ್ತಾರಾ? ಹೌದು ತಾಯಿ, ಅದಕ್ಕಿಂತ ಒಂದು ಸ್ವಲ್ಪ ಸಾಸಿವೆ ಕಾಳಷ್ಟು ಜಾಸ್ತಿನೇ ತಗೊಳ್ತಾರೆ, ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ಲಿ ಒಂದು ಜಾಗದ ಒಂದು ಪವಿತ್ರತೆ. ಇಲ್ಲೂ ಜಾಗತಿರ ಪವಿತ್ರತೆನೇ ಆ ರಾಮನ ಅಯೋಧ್ಯೆಯಲ್ಲಿ ನೋಡೋದಕ್ಕೂ, ರಾಮ ಬಾಲರಾಮನಾಗಿ ಅಲ್ಲೆಲ್ಲ ಅಯೋಧ್ಯೆಯಲ್ಲೆಲ್ಲ ಓಡಾಡಿರೋ ಒಂದು ಜಾಗ ಅಲ್ಲಿ. ನಾವು ಅಯೋಧ್ಯೆಯಲ್ಲೇ ದೇವರು ನೋಡಿದ್ರೆ ಆ ಬಾಲರಾಮನಿಗೆ ಎಷ್ಟು ಶಕ್ತಿ ಇರುತ್ತೋ ಆ ಒಂದು ಶಕ್ತಿ ನಮಗೂ ತುಂಬತ್ತೆ ಮೈಯಲ್ಲಿ. ಚಿಕ್ಕಂದಲ್ಲಿ ಅಲ್ಲೆಲ್ಲ ಅಯೋಧ್ಯೆಯಲ್ಲಿ ಓಡಾಡಿರೋನು ಎಲ್ಲರ ಹತ್ರ ಓಡಾಡಿ ಅವನು ಸುಗುಣಾಭಿರಾಮ, ಸುಗುಣಾಭಿರಿ ಎಲ್ಲೂ ಯಾರ ಮೇಲೂ ಕೋಪ ಮಾಡ್ಕೊತಾ ಇರಲಿಲ್ಲ, ಒಂದು ಕೆಟ್ಟ ಬುದ್ಧಿ ಇರಲಿಲ್ಲ ಮನಸ್ಸಲ್ಲಿ, ಒಳ್ಳೆ ತತ್ವ, ಒಳ್ಳೆ ಆಚರಣೆ, ಒಳ್ಳೆ ಮನಸ್ಥಿತಿ ಇರೋನು, ಹಿರಿಯರ ಮೇಲೆ ದೊಡ್ಡವ್ರ ಮೇಲೆ ಗೌರವ ಇರೋನು, ತಂದೆಯವರ ಮೇಲೆ ವಿಶೇಷವಾದಂಥ ಗೌರವ ಇರೋನು. ಅದರಿಂದ ಅಲ್ಲೇ ಅಯೋಧ್ಯೆ ರಾಮನ ನೋಡಿದ್ರೆ ನಾನು ಹೋಗಬೇಕು ಅನ್ನಿಸ್ತಾ ಇದೆ. ಈಗ ಹೋಗೋಕ್ಕಾಗಲಿಲ್ಲ, ಮುಂದಿನ ತಿಂಗಳಲ್ಲಿ ಹೋಗ್ತೀನಿ. ಅಯೋಧ್ಯೆ ರಾಮನ ನೋಡಿದ್ರೆ ನಮಗೇನೋ ಒಂಥರ ವಿಶೇಷ ಭರಿತವಾದ ಸಂತೋಷ, ಆನಂದದಾಯಕ ಆಗುತ್ತೆ. ಕರ್ನಾಟಕದ ಶಿಲ್ಪಿಯೊಬ್ಬರು ಕೆತ್ತಿರುವಂತಹ ಕೆತ್ತನೆಯನ್ನೇ ಈಗ ಪ್ರಮುಖವಾಗಿ ಪೂಜೆಯನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಅದು ಖುಷಿ ತರುವಂತಹ ವಿಚಾರವಾಗಿದೆ ಕನ್ನಡಿಗರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನನಗೂ ಬಹಳ ಖುಷಿ ತಂದ. ಆದರೂ ಮೈಸೂರಿನವರು, ಮೈಸೂರು ಇಲ್ಲಿ ಈ ಪ್ರಾಂತದಲ್ಲಿ ಆಗಿ ಹೋಗಿರೋದನ್ನ ನಮಗೊಂಥರ ಹೆಮ್ಮೆ. ನಾವು ಹೋಗಿ ಆ ದೇವನ್ನ ನೋಡಿದಾಗ, ಕಣ್ತಮ್ಮ ನೋಡಿದಾಗ ಸಂತೋಷಪಟ್ಟಾಗ, ಓ ನಮ್ಮ ಕಡೆಯಿಂದ ಮೈಸೂರಿಂದ ಬಂದೆ, ನಮ್ಮ ಶಿಲ್ಪಿಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದೇವನ ನೋಡಿ ಕಣ್ತುಂಬ ನೋಡಿಕೊಂಡು ಧ್ಯಾನ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇಲ್ಲೇ ಕೆಲಸ ಕಾರ್ಯಗಳಿದ್ರು ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ದೇವಸ್ಥಾನದಲ್ಲಿ, ಇಲ್ಲೇ ಸಮಯ ಹೊತ್ತು ಕಳೆಯೋಣ ಅಂತ ಹೇಳ್ಬಿಟ್ಟು ಇದ್ಬಿಟ್ಟು ಬರೋವಂಥ ಒಂದು ಖುಷಿ ತರತ್ತೆ ನಮಗೆ. ಕೊನೆಯದಾಗಿ ರಾಮ ಭಕ್ತರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ರಾಮ ವಿಶೇಷ ರಾಮ ಭಕ್ತರಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ವಿಷಯ ಮನೆಯಲ್ಲಿ ರೋಗ ರುಜಿನಗಳು ಎಷ್ಟೇ ಇರಲಿ ಅದು ಪರಿಹಾರ ಆಗಿ ರಾಮನ ವಿಶೇಷವಾದ ಒಂದು ಅನುಗ್ರಹ ನಮಗೆಲ್ಲ ಲಭಿಸಲಿ. ಈ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ದೇವರ ಕರುಣೆ ಸಿಗಬೇಕು. ನಾವು ಕೇಳದಿರಿದ್ರೆ ಅವನಿಗೆ ಕೊಟ್ಬಿಡ್ತಾನೆ, ಆದರೆ ನಾವು ಕೇಳಬೇಕು ದೇವರು. ನಮ್ಮ ತಾಯಿ ಆದವಳು ನಾವು ಊಟ ಹಸಿವಾಗ್ತಾ ಇದೆ, ಊಟ ಬಿಡಮ್ಮ ಅಂದ್ರೇ ಊಟ ಬಡಿಸೋದು, ಇಲ್ದಿರಿದ್ರೆ ಇರೋ ಆಮೇಲೆ ಬರ್ತೀನಿ ಆಮೇಲೆ ಬರ್ತೀನಿ. ಅದಕ್ಕೋಸ್ಕರ ನಾವು ರಾಮನ ಹತ್ರ ಕೇಳ್ತಾ ಇರು, ನಮಗೆ ಆರೋಗ್ಯ ಕೊಡಪ್ಪ, ವಿಶೇಷವಾದ ಅನುಗ್ರಹ ಮಾಡು, ನಮಗೆ ಇದು ಒಳ್ಳೇದು ಮಾಡು ಅಂತ ಕೇಳ್ತಾ ಇದ್ದರೆ ರಾಮ ನಿಜವಾಗಲೂ ಕೊಡ್ತಾನೆ. ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ, ಪ್ರತಿಯೊಬ್ಬರ ಕುಟುಂಬನೂ ಆನಂದದಾಯಕವಾಗಿರುತ್ತೆ. ಇದು ಲೋಕ ಕಲ್ಯಾಣವಾಗುವಂಥ ಒಂದು ಸಮಯ, ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.